ಹಾಯ್ ಮಕ್ಕಳೇ, ಅಭ್ಯಾಸ 1.1 ಇವಾಗ ಪ್ರಾಬ್ಲಮ್ ನಂಬರ್ 2 ನೋಡೋಣ. ಈ ಒಂದು ಪ್ರಾಬ್ಲಮ್ ನಂಬರ್ 2 ಏನು ಹೇಳ್ತಿದ್ದಾನಂದರೆ, ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡ್ರಿ ಅಂತ ಹೇಳ್ತಿದ್ದಾನೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಈ ಒಂದು ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ದಾನೆ, ಮೊದಲ ಪದ ಕೊಟ್ಟಿದ್ದಾನೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾನೆ ಮಕ್ಕಳೇ. ನೋಡಿ, ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ ಮಕ್ಕಳೇ, ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದಿದ್ವಿ, ಹೌದಾ? ಇವಾಗ ನಾವೇನು ಮಾಡ್ಬೇಕಂದ್ರೆ, ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾನೆ ಮತ್ತು ಮೊದಲ ಪದ ಕೊಟ್ಟಿದ್ದಾನೆ, ಮುಂದಿನ ನಾಲ್ಕು ಪದಗಳನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾನೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಕ್ವಶನ್ ನಂಬರ್ 2 ಒಂದನೇ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ ಅಂದರೆ, ಎ ಈಸ್ ಈಕ್ವಲ್ಸ್ ಟು 10, ಡಿ ಈಸ್ ಈಕ್ವಲ್ಸ್ ಟು ಸಾಮಾನ್ಯ ವ್ಯತ್ಯಾಸ 10 ಕೊಟ್ಟಿದ್ದಾನೆ, ಹೌದಾ? ಸೊ ಆವಾಗ ನಾವು ಏನು ಮಾಡಬೇಕು ನೋಡಿ, ಮೊದಲನೇ ಪದ ಎ 1 ಅಂದರೆ 10, ಎರಡನೇ ಪದ ಎ 2 ಈಸ್ ಈಕ್ವಲ್ಸ್ ಟು, ನಮಗೆ ಫಾರ್ಮುಲಾ ಗೊತ್ತಿದೆ ಮಕ್ಕಳೇ, ಏನಪ್ಪ ಅಂದರೆ ಎ ಪ್ಲಸ್ ಡಿ ಅಂತೇಳಿ. ಅಂದರೆ ಸೀಕ್ವೆನ್ಸ್ ಇನ್ನೊಂದು ಸರ್ತಿ ಬರ್ತೀನಿ ನೋಡಿ. ನೋಡಿ, ಒಂದು ಫಾರ್ಮುಲಾ ನಾನು ಲಾಸ್ಟ್ ಟೈಮ್ ಹೇಳಿದೆ, ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ, ಅದೇ ರೀತಿ ಮೂರನೇ ಪದ ಕಂಡುಹಿಡಿಬೇಕಂದ್ರೆ ಎ ಪ್ಲಸ್ 2D ಕಾಮ ಎ ಪ್ಲಸ್ 3D ಅಂತ ಬರಿಬೇಕು, ಓಕೆನಾ? ಅದೇ ರೀತಿ ಮುಂದಿನ ಪದ ಬೇಕಾದರೆ ಎ ಪ್ಲಸ್ 4D ಅಂತ ಬರಿಬೋದು, ಓಕೆನಾ? ನೋಡಿ, ಈ ಪ್ರಕಾರ ನಾವು ಇಲ್ಲಿ ನಾವು ಕಂಡುಹಿಡಿತಾ ಹೋದರೆ ನಾವು ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಎ ಅಂದರೆ 10 ಪ್ಲಸ್ ಡಿ ಅಂದರೆ ಎಷ್ಟಿದೆ ಮಕ್ಕಳೇ, 10 ಇದೆ. ಸೊ 20, ಎರಡನೇ ಪದ ಏನಾಯಿತು, 20. ಅದೇ ರೀತಿ ಮೂರನೇ ಪದ ಕಂಡುಹಿಡೀರಿ, ಎ ಪ್ಲಸ್ 2D ಈಸ್ ಈಕ್ವಲ್ಸ್ ಟು ಎ ಅಂದರೆ ಎಷ್ಟಿದೆ ಮಕ್ಕಳೇ, 10 ಇದೆ, ಪ್ಲಸ್ ಇಂಟು ದಿ ಬ್ರ್ಯಾಕೆಟ್ 2 × D ಈಸ್ ಈಕ್ವಲ್ಸ್ ಟು, ನೋಡಿ ಇದು 10 ಇದೆ, 10 ಹಾಗೆ ಬರೀತೀನಿ 10, ಪ್ಲಸ್ 2 × 10 20 ಈಸ್ ಈಕ್ವಲ್ಸ್ ಟು 30. ಅದೇ ರೀತಿ ಈ ಮೂರನೇ ಪದ ಏನಾಯ್ತು ಮಕ್ಕಳೇ, 30 ಆಯಿತು. ಇವಾಗ ನಾಲ್ಕನೇ ಪದ ಏನಾಗುತ್ತೆ, ಎ ಪ್ಲಸ್ 3D ಈಸ್ ಈಕ್ವಲ್ಸ್ ಟು ಎ ಅಂದರೆ ಎಷ್ಟು ಮಕ್ಕಳೇ, 10 ಇದೆ, ಪ್ಲಸ್ 3 × D ಅಂದರೆ 10 ಈಸ್ ಈಕ್ವಲ್ಸ್ ಟು, ಓಕೆ ನೋಡಿ, 10 + 10 + 3 × 10 30. ಸೊ ದಿಸ್ ಈಸ್ ಈಕ್ವಲ್ಸ್ ಟು 40. ನೋಡಿ ಮಕ್ಕಳೇ, ಇಲ್ಲಿ ನಮಗೆ ಮೊದಲನೇ ಪದ 10 ಬಂದಿದೆ, ಎರಡನೇ ಪದ 20 ಬಂದಿದೆ, ಮೂರನೇ ಪದ 30 ಬಂದಿದೆ, ಮತ್ತು ನಾಲ್ಕನೇ ಪದ ಏನು ಬಂದಿದೆ, 40 ಬಂದಿದೆ. ಇದು ಏನಾಗಿದೆ, ನಮ್ಮದು ಸಮಾನಾಂತರ ಶ್ರೇಣಿಯಾಗಿದೆ. ಮುಂದಿನ 4 ಪದಗಳು ಕಂಡುಹಿಡಿದಾಗಾಯಿತು ನೋಡಿ, 10 ಮೊದಲನೇ ಪದ, ಎರಡನೇ ಪದ 20, ಮೂರನೇ ಮೊದಲನೇ ಪದ 10, ಎರಡನೇ ಪದ 20, ಮೂರನೇ ಪದ 30, ನಾಲ್ಕನೇ ಪದ 40, ಓಕೆನಾ? ಮೊದಲ 4 ಪದಗಳನ್ನು ಕಂಡುಹಿಡಿ ಅಂತ ಹೇಳಿದ್ದೇನೆ ಮಕ್ಕಳೇ, ಓಕೆನಾ? ನೋಡಿ ಮಕ್ಕಳೇ, ಇದು ಒಂದು ಮೆಥಡ್, ಓಕೆ, ಇದು ಬಿಡಿಸುವಂತಹ ವಿಧಾನ. ಯಾಕಂದರೆ ನೋಡಿ ಮಕ್ಕಳೇ, ನೀವು ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ, ನಮಗೆ ಮೊದಲ ಪದ ಗೊತ್ತಿದೆ, ಓಕೆ, ಮೊದಲ ಪದ ಏನು ಗೊತ್ತಿದೆ, 10 ಕೊಟ್ಟಿದ್ದಾನೆ, ಓಕೆ, ಮತ್ತು ಸಾಮಾನ್ಯ ವ್ಯತ್ಯಾಸ ಏನು ಮಾಡಿದ್ದಾನೆ ಮಕ್ಕಳೇ, 10 ಕೊಟ್ಟಿದ್ದಾನೆ. ನೋಡಿ, ಮೊದಲ ಪದ 10 ಬರ್ಕೊಂಡೆ, ಈ 10ಕ್ಕೆ 10 ಜೋಡಣೆ ಮಾಡಿದಾಗ 20 ಬಂತು, ಈ 20ಕ್ಕೆ ಮತ್ತೆ 10 ಜೋಡಣೆ ಮಾಡಿದಾಗ 30 ಬಂತು, ಈ 30ಕ್ಕೆ ಮತ್ತು 10 ಜೋಡಣೆ ಮಾಡಿದಾಗ ಏನು ಬಂತು ಮಕ್ಕಳೇ, 40 ಬಂತು. ನೋಡಿ, ಇಲ್ಲಿ ಕೂಡ ಮೊದಲ 4 ಪದಗಳನ್ನು ನಾವು ಸುಲಭವಾಗಿ ಕಂಡುಹಿಡಿದ್ವಿ, ಓಕೆನಾ? ಅಲ್ಲಿ ನಾನು ಫಾರ್ಮುಲಾ ಹಾಕಿ ನಾನು ಮಾಡಿದ್ದೀನಿ, ಓಕೆನಾ? ನೋಡಿ ಮಕ್ಕಳೇ, ಮ್ಯಾಥಮೆಟಿಕ್ಸ್ನಲ್ಲಿ ತುಂಬ ರೀತಿಯಲ್ಲಿ ಮಾಡ್ಬೋದು, ಈಸಿಯಾಗಿ ನಾನು ಹೇಳಿಕೊಡ್ತೀನಿ ಸಾಕಷ್ಟು, ಅದು ಕೂಡ ನೀವು ತಿಳ್ಕೊಬೋದು. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಇದು ಅಭ್ಯಾಸ 1.1 ಎರಡನೇ ಪ್ರಾಬ್ಲಮ್ನಲ್ಲಿ 1ನೇ ಅಭ್ಯಾಸ, ಓಕೆನಾ?